ಓಂ ಶ್ರೀ ಮುಕ್ತಿ ನಾಗಾಯಣ ನಮಃ ಇತ್ತೀಚೆಗೆ ನಮ್ಮಲ್ಲಿಗೆ ಬರ್ತಕ್ಕಂಥವ್ರಲ್ಲಿ ಹೆಚ್ಚು ಜನ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಸಾಧಾರಣವಾಗಿ ಚಿಕಿತ್ಸೆಗಾಗಿ ಬರುವ ಸಂಖ್ಯೆಯಲ್ಲಿ ಮಕ್ಕಳಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಕೂದಲು ಬೇಗ ಬೆಳ್ಳಗಾಗಿ ಹೋಗ್ತಾ ಇದೆ ಎಂಟು ಹತ್ತು ವರ್ಷದ ಮಕ್ಕಳಿಂದ ಹದಿನೈದು ವರ್ಷದ ಒಳಗೆ ತುಂಬಾ ಜನ ಬರ್ತಾರೆ ಕೂದಲು ಬಹಳ ಬೇಗ ಬೆಳ್ಳಗಾಗ್ತಾ ಇದೆ ತುಂಬಾ ಕೂದಲು ಉದುರಿ ಹೋಗ್ತಾ ಇದೆ ಈ ತರಹ ಸಮಸ್ಯೆಗಳನ್ನ ದಿನನಿತ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಬೇಕಾದಷ್ಟು ಎಣ್ಣೆಗಳನ್ನ ಮಾಡ್ಕೊಳ್ಳೋದು ಇವೆಲ್ಲ ನಾನು ಹೇಳ್ತಾನು ಇರ್ತೀನಿ ಎಲ್ಲಾನು ಪ್ರಯತ್ನವನ್ನು ಮಾಡ್ತಿರ್ತಾರೆ ಆದ್ರೆ ಕೆಲವೊಮ್ಮೆ ಬಾಹ್ಯ ಲೇಪನದಿಂದ ಮಾತ್ರವೇ ಎಲ್ಲವೂ ಸಾಧ್ಯವಾಗೋದಿಲ್ಲ ನಾವು ಶರೀರದ ಒಳಗೆ ಕೂಡ ಕೆಲವೊಂದು ಪದಾರ್ಥವನ್ನ ಸೇವನೆಯನ್ನ ಮಾಡ್ಬೇಕಾಗತ್ತೆ ಆಗ ಮಾತ್ರ ಈ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗುವಂಥದ್ದು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಾನು ಹೇಳ್ತೀನಿ ಅದಕ್ಕೆ ಮೊದಲು ನೀವೇನು ಮಾಡಬೇಕು ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಒತ್ತಿ ಅದರಿಂದ ಈ ರೀತಿಯ ಹೊಸ ಹೊಸ ವಿಚಾರಗಳು ವಿಶೇಷವಾದ ವಿಚಾರಗಳು ನಿಮಗೆ ಶೀಘ್ರವಾಗಿ ತಲುಪೋದಿಕ್ಕೆ ಸಾಧ್ಯವಾಗತ್ತೆ ಹಾಗಾದರೆ ಬಾಲನೆರೆ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗೋದು ಅಥವಾ ಬಹಳ ಬೇಗ ಬೇಗ ಕೂದಲು ಉದುರಿ ಹೋಗೋದು ಇದಕ್ಕೆ ನಮಗೆ ಯಾವ ಪದಾರ್ಥ ಬೇಕು ಹೇಗೆ ಮಾಡ್ಕೋಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅದನ್ನು ತಿಳ್ಕೊಳ್ಳೋಣ ಅದಕ್ಕೆ ಬೇಕಾಗ್ತಕ್ಕಂಥ ಕೇವಲ ಎರಡೇ ಪದಾರ್ಥ ಒಂದು ಕಪ್ಪು ಬಣ್ಣದ ಒಣದ್ರಾಕ್ಷಿ ಒಣದ್ರಾಕ್ಷಿ ಮಾಮೂಲಾಗಿ ನಾವು ಪಾಯಸಕ್ಕೆ ಸ್ವೀಟ್ಗೆಲ್ಲನೂ ತರ್ತೀವಿ ಮನೆಯಲ್ಲಿ ಉಪಯೋಗ ಮಾಡ್ತೀವಿ ಆದರೆ ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕಪ್ಪು ಬಣ್ಣದ ಒಣದ್ರಾಕ್ಷಿ ಆ ಕಪ್ಪು ಬಣ್ಣದ ಒಣದ್ರಾಕ್ಷಿಯನ್ನ ನೀವು ತಂದಿಟ್ಕೊಳ್ಳಿ ಮನೆಯಲ್ಲಿ ಅದನ್ನ ಹೇಗ್ ಬಳಸೋದು ಅಂತ ನಾನು ಹೇಳ್ತೀನಿ ಅದ್ರ ಪ್ರಕಾರ ಮಾಡ್ಕೊಳ್ಳಿ ಪ್ರತಿನಿತ್ಯದಲ್ಲಿ ಒಂದ್ ಎರಡು ಚಮಚದಷ್ಟು ಒಣ ಈ ಕಪ್ಪು ಬಣ್ಣದ ಒಣ ಮೊದಲು ನೀರಿನಲ್ಲಿ ಹಾಕಿ ಚೆನ್ನಾಗಿ ಎರಡೆರಡು ಬಾರಿ ಚೆನ್ನಾಗಿ ತೊಳೆದು ನೀರನ್ನ ಚೆಲ್ಬಿಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಿ ಆ ಚೆನ್ನಾಗಿ ಆ ದ್ರಾಕ್ಷಿ ನೆನಿಬೇಕು ನೆನೆದಂತಹ ಈ ದ್ರಾಕ್ಷಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಳಿ ಆ ರುಬ್ಬಿಕೊಂಡಂತ ಕಲ್ಕವನ್ನ ಬಗ್ಗಿಸ್ಕೊಳ್ಳಿ ಅದಕ್ಕೆ ಒಂದು ಚಮಚ ಜೇನು ತುಪ್ಪ ಸೇರಿಸಿ ಮೊದಲೇ ದ್ರಾಕ್ಷಿ ಬಲು ರುಚಿ ಅದಕ್ಕಷ್ಟು ಜೇನು ಸೇರಿಸ್ಬಿಟ್ರೆ ಅದ್ಭುತವಾದ ರುಚಿ ಈ ರೀತಿ ಒಂದು ಪಾನಕ ಅಥವಾ ಶರಬತ್ತಿನ ರೀತಿಯಲ್ಲಿ ಮಾಡಿಕೊಂಡು ಕುಡಿಬೇಕು ಎಷ್ಟು ಕುಡಿಬೇಕು ಎಲ್ಲರೂ ಒಂದು ನಾಲ್ಕು ನಾಲ್ಕು ಚಮಚ ಕುಡಿದ್ರೆ ಸಾಕು ಮಕ್ಕಳಿಗಾದರೆ ಒಂದು ಎರಡು ಮೂರು ಚಮಚ ಆದ್ರೇನೆ ಸಾಕು ಇದನ್ನು ಔಷಧಿಯ ರೂಪದಲ್ಲಿ ಒಂದು ಎರಡೆರಡು ಚಮಚದಷ್ಟು ಸೇವನೆ ಮಾಡಿದ್ರೆ ಸಾಕು ಈ ರೀತಿ ಪ್ರತಿನಿತ್ಯ ಕೆಲವು ದಿವಸಗಳ ಕಾಲ ಸೇವನೆ ಮಾಡ್ತಾ ಬರೋದ್ರಿಂದ ಈ ಕೂದಲು ಬೆಳ್ಳಗಾಗೋದನ್ನ ತಪ್ಪಿಸೋಕೆ ಸಾಧ್ಯ ಇದೆ ಕೂದಲು ಉದುರುವಿಕೆಯನ್ನ ತಪ್ಪಿಸೋದಿಕ್ಕೆ ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಬೇಕಾದಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲಿದೆ ಇದು ವಿಶೇಷವಾದ ಆಂಟಿ ಆಕ್ಸಿಡೆಂಟ್ ಗಳನ್ನ ಹೊಂದಿರತಕ್ಕಂಥದ್ದು ವಿಶೇಷವಾದಂತಹ ಎಲ್ಲ ಖನಿಜಾಂಶಗಳು ಕೂಡ ಈ ಒಂದು ದ್ರಾಕ್ಷಿಯಲ್ಲಿ ಇರತಕ್ಕಂಥದ್ದು ತಾಮ್ರದ ಅಂಶ ಇದರಲ್ಲಿ ಇರತಕ್ಕಂಥದ್ದು ಇವೆಲ್ಲವೂ ಕಾರಣ ಆಗುತ್ತೆ ಹಾಗಾಗಿ ಈ ರೀತಿಯ ದ್ರಾಕ್ಷಿಯನ್ನ ನಾನು ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಹೇಳಿದೀನಿ ನೀವು ಹೇಗಾದರೂ ಸೇವನೆ ಮಾಡಿ ಒಟ್ಟಿನಲ್ಲಿ ಈ ದ್ರಾಕ್ಷಿಯನ್ನ ಸತತವಾಗಿ ನಿರಂತರವಾಗಿ ಸೇವನೆ ಮಾಡಕ್ಕೆ ಒಂದು ಸುಲಭ ಮಾರ್ಗವನ್ನ ಸೂಚಿಸಿದ್ದೀನಿ ಆದರೆ ಅದರ ಜೊತೆಯಲ್ಲಿ ಜೇನು ಸೇರಿಸೋದ್ರಿಂದ ಅದರ ಗುಣ ದ್ವಿಗುಣವಾಗತ್ತೆ ಹಾಗಾಗಿ ಈ ರೀತಿ ಸೇವನೆ ಮಾಡೋದ್ರಿಂದ ಕೇವಲ ಕೂದಲು ಉದುರುವಿಕೆ ಅಷ್ಟೇ ಅಲ್ಲ ಆಸ್ಟ್ರಿಯೋಪೊರೋಸಿಸ್ ಅನ್ನುವಂತಹ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಕೀಲುಗಳಲ್ಲಿ ಶಕ್ತಿಯನ್ನು ತುಂಬತ್ತೆ ನರನಾಡಿಗಳಲ್ಲಿ ಚೈತನ್ಯವನ್ನು ತುಂಬತ್ತೆ ಮಧುಮೇಹಿಗಳಿಗೆ ಅತ್ಯಂತ ಶ್ರೇಷ್ಠವಾದಂತಹ ಆಹಾರವೂ ಇದಾಗತ್ತೆ ಅಷ್ಟೇ ಅಲ್ಲ ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ತಾ ಬಂದಿದ್ದೆ ಆದರೆ ಮೂತ್ರಕೋಶದಲ್ಲಿ ಮೂತ್ರಪಿಂಡಗಳಲ್ಲಿ ಬರ್ತಕ್ಕಂತಹ ಸೋಂಕುಗಳು ತಪ್ಪಿ ಹೋಗುತ್ತೆ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಮಾಡಿಕೊಡುತ್ತೆ ಬೇಕಾದಷ್ಟು ಸಮಸ್ಯೆಗೆ ಇದರಲ್ಲಿ ಪರಿಹಾರ ಇದೆ ಹಾಗಾಗಿ ಇದನ್ನ ನಾವು ಆಗ್ಗಿಂದಾಗ್ಗೆ ಕನಿಷ್ಠ ದಿನ ಅಲ್ಲದಿದ್ರು ಕೂಡ ಆಗ್ಗಿಂದಾಗ್ಗೆ ಬಳಸೋದನ್ನ ಅಭ್ಯಾಸದಲ್ಲಿ ಅಭ್ಯಾಸದಲ್ಲಿಟ್ಕೊಳ್ಳೋಣ ಬಳಸೋದ್ರಿಂದ ಬೇಕಾದಷ್ಟು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಇದು ಎಲ್ಲಪ್ಪಾ ಸಿಕ್ಕತ್ತೆ ಅಂತ ನೆಕ್ಸ್ಟ್ ಪ್ರಶ್ನೆ ನಿಮಗ್ ಬರುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಹೋಗಿ ವಿಚಾರ ಮಾಡಿ ಡ್ರೈ ಫ್ರೂಟ್ ಸಿಕ್ಕುವಂತಹ ಜಾಗದಲ್ಲಿ ಸಿಕ್ಕತ್ತೆ ಅಲ್ಲಿ ಬೇಕಾದ್ರು ನೋಡಿ ಕೇಳಿ ತಗೊಳ್ಳಿ ಇದು ಕಪ್ಪು ಅಂದ್ರೆ ಕಪ್ಪು ಇರುತ್ತೆ ಹಾಗಾಗಿ ಈ ಕಪ್ಪು ಬಣ್ಣದ ಒಣ ದ್ರಾಕ್ಷಿಯನ್ನ ತಂದು ಉಪಯೋಗ ಮಾಡೋದ್ರಿಂದ ನಾ ಹೇಳಿದಿಷ್ಟೇ ಅಲ್ಲ ಇನ್ನು ಬೇಕಾದಷ್ಟು ಸಮಸ್ಯೆಗೆ ಇದರಲ್ಲಿ ಪರಿಹಾರ ಇದೆ ಮಲಬದ್ಧತೆಯನ್ನ ನಿವಾರಿಸುತ್ತೆ ನಾರಿನಾಂಶ ಅಧಿಕವಾಗಿದೆ ಹೃದಯದಲ್ಲಿ ಬರ್ತಕ್ಕಂತಹ ದೋಷಗಳನ್ನ ನಿವಾರಣೆ ಮಾಡುತ್ತೆ ರಕ್ತ ವೃದ್ಧಿ ಮಾಡತ್ತೆ ರಕ್ತ ಶುದ್ಧಿಯನ್ನು ಮಾಡುತ್ತೆ ರಕ್ತ ಶುದ್ಧಿ ಆಗೋದ್ರಿಂದ ಚರ್ಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಹಾಗಾಗಿ ಚರ್ಮಕ್ಕೂ ಹಿತಕರ ಮತ್ತೆ ಆಗಾಗ್ಗೆ ಸೇವನೆ ಮಾಡ್ತಾ ಇದ್ರೆ ಚರ್ಮದಲ್ಲಿ ಬರುವ ದೋಷಗಳನ್ನ ತಪ್ಪಿಸಿಕೊಳ್ಳೋದಿಕ್ಕೆ ಕೂಡ ಇದರಲ್ಲಿ ಸಾಧ್ಯವಾಗತ್ತೆ ಅತ್ಯಂತ ಅದ್ಭುತವಾದಂತಹ ಪ್ರಕೃತಿ ದತ್ತವಾದಂತಹ ಕೊಡುಗೆ ಈ ಕಪ್ಪು ಒಣ ದ್ರಾಕ್ಷಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು ಅಲ್ಲಿಯವರಿಗೆ ನಮಸ್ತೆ